ಅಂದ್ರೆ ಈಗ ಬಂದವರು 5 ಜನನೋ ಈಗ ಒಂದು ಬಾಡಿ ಒಬ್ಬರದೇ ಕಡೆ ಈ ಪ್ಯಾಂಥರ್ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಟೋಟಲ್ 10 ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಅಂತ ಬಂದಿದೆ. ನೆನ್ನೆ ಕೆಲವೊಂದು ಅಡಿಷನಲ್ ಕಂಪ್ಲೇಂಟ್ಸ್ ಕೂಡ ಬಂದಿದೆ. ಸೊ ಟೋಟಲ್ 10 ಪೀಪಲ್, ಅದರಲ್ಲಿ 5 ಜನ ಫ್ಯಾಮಿಲಿ ಮೆಂಬರ್ಸ್, ಒಬ್ಬರು ಆಪೋಸಿಟ್ ಸೈಡ್ ಮನೆಯಲ್ಲಿ ಇದ್ದವರು, 3 ಜನ ಡ್ರೈವರ್ಸ್, 3 ಗ್ಯಾಸ್ ಟ್ಯಾಂಕರ್ಸ್ ಇತ್ತು. ಸೊ 3 ಜನ ಡ್ರೈವರ್ಸ್ ಮತ್ತೆ ಒಂದು ಟ್ರಕ್ ಆ ಭಾಗದಲ್ಲಿ ಇದೆ ಅಂತ GPS ಲೊಕೇಶನ್ ನಮಗೆ ಕಾಣ್ತಾ ಇತ್ತು. ಒಂದು ಕಂಪ್ಲೇಂಟ್ ಕೇರಳದಿಂದ ಕೂಡ ನಮ್ಗೆ ಬಂದಿದೆ, ದಟ್ 1 ಪರ್ಸನ್ ಇಸ್ ಮಿಸ್ಸಿಂಗ್. ಸೊ ಟೋಟಲ್ 10 ಪೀಪಲ್ ವೆರ್ ಮಿಸ್ಸಿಂಗ್, ಅದರಲ್ಲಿ 6 ಜನದು ನಮಗೆ ಬಾಡಿ ಸಿಕ್ಕಿದೆ. ಅದು ಆಸ್ ಪರ್ ಪ್ರೊಸೀಜರ್ ನಾವು ಹ್ಯಾಂಡಲ್ ಮಾಡ್ತಾ ಇದ್ವಿ. 3 ವೆಹಿಕಲ್ಸ್, 3 ಗ್ಯಾಸ್ ಟ್ಯಾಂಕರ್ಸ್, 1 HP, 2 ಭಾರತ್ ಪೆಟ್ರೋಲಿಯಂ ಗ್ಯಾಸ್ ಟ್ಯಾಂಕರ್ಸ್, ಅದು ಅಲ್ಲದೆ ಒಂದು ಟ್ರಕ್ ಇದೆ, ವುಡನ್ ಲಾಗ್ ಕ್ಯಾರಿ ಮಾಡುವ ಟ್ರಕ್. ಸೊ ಟೋಟಲ್ 4 ವೆಹಿಕಲ್ಸ್. 2 ಭಾರತ್ ಪೆಟ್ರೋಲಿಯಂ ಟ್ಯಾಂಕರ್ಸ್ ಸೇಫ್ ಇದೆ, ರೋಡ್ ಸೈಡ್ ಇದೆ, ಸೇಫ್ ಇದೆ. 1 HP ಟ್ಯಾಂಕರ್ ನದಿನಲ್ಲಿದೆ, ಅದು ರೆಸ್ಕ್ಯೂ ಆಪರೇಷನ್ ಇಟ್ ಇಸ್ ಗೋಯಿಂಗ್ ಆನ್, ಈಗ ಮಾಡ್ತಾ ಇದ್ದಾರೆ, ಅದು ಇವತ್ತೇ ಮೋಸ್ಟ್ಲಿ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಟ್ರಕ್ ಅಲ್ಲೇ ಇದೆ, ಮಣ್ಣಲ್ಲೇ ಇದೆ. ಸೊ ಅದು ವೀಲ್ ಪ್ರೈಟು. 2 ಗ್ಯಾಸ್ ಟ್ಯಾಂಕರ್ ಭಾರತ್ ಪೆಟ್ರೋಲಿಯಂ ರೋಡಲ್ಲಿ ಇರೋದು ಸೇಫ್ ಇದೆ, ಅದರಲ್ಲಿ ಏನು ಗ್ಯಾಸ್ ಇಲ್ಲ. 1 ನದಿನಲ್ಲಿರುವುದು ಫುಲ್ಲಿ ಲೋಡೆಡ್ ಇದೆ. ಸೊ ಅವರು ಅಲ್ಲಿ ಎಕ್ಸ್ಪರ್ಟ್ ಟೀಮ್ ಇದ್ದಾರೆ, ಯು ಆರ್ ಹ್ಯಾಂಡ್ಲಿಂಗ್ ನೇವಿ ಸಪೋರ್ಟ್ ಮತ್ತು ಕೋಸ್ಟ್ ಗಾರ್ಡ್ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ವಾಟ್ ದೇ ವಿಲ್ ಡೂ ಇಸ್ ಸ್ಲೋಲಿ ರೆಗ್ಯುಲೇಟೆಡ್ ಆಗಿ ಗ್ಯಾಸ್ ಅನ್ನು ರಿಲೀಸ್ ಮಾಡ್ತಾರೆ ವಿತೌಟ್ ಅಫೆಕ್ಟಿಂಗ್ ನಿಯರ್ ಬೈ ಏರಿಯಾಸ್. ನಾವು ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸುತ್ತಮುತ್ತ ಜನ ಎಲ್ಲರೂ ಕೂಡ ಶಿಫ್ಟ್ ಮಾಡಿಸಿದೀವಿ. ಆ್ಯಂಡ್ ಒಂದು ಮೈಕಲ್ಲಿ ಕೂಡ ಅನೌನ್ಸ್ ಮಾಡ್ತಾ ಇದ್ವಿ, ಯಾರು ಪ್ರಿಕಾಷನರಿ ಮೆಷರ್ ತಗೋಬೇಕು, ಯಾರು ಅಲ್ಲಿ ಬರಬಾರದು, ಮತ್ತೆ ನೋ ಲೈಟಿಂಗ್ ಆಫ್ ಕ್ಯಾಂಡಲ್ಸು, ಲೈಟ್ಸು, ಇಲ್ಲ ಫೋನು ಚಾರ್ಜಿಂಗು, ಗಾಡಿ ಹೋಗೋದು ಯಾವುದು ಆಗಬಾರದು ಅಂತ ಕೂಡ ಅನೌನ್ಸ್ ಮಾಡ್ತಾ ಇದ್ವಿ. ಬರೀ ಅಲ್ಲಿ ಯಾರು ಆಪರೇಷನ್ ಅಲ್ಲಿ ಇದ್ದಾರೋ ಅವ್ರು ಮಾತ್ರ ಅಲ್ಲಿ ಇರಬೇಕು. ಅಂದ್ರೆ ಆ್ಯಂಡ್ ಆಪರೇಷನ್ ಇಸ್ ಗೋಯಿಂಗ್ ಆನ್ ಆಸ್ ಪರ್ ದೇ ರೆಸ್ಯೂಮ್.